ಒಬ್ಬ ಹುಡುಗಿ ತಕೊಂಡು ಹೋಗ್ತಾ ಇರೋದೆ. ದಿಲ್ವಾಲ ಎತ್ತ ಹಾಕೊಂಡು ಹೋಯ್ತಾ ಇರೋದೆ. ಆಕ್ಚುಲಿ ಟೈಟಲ್ ತುಂಬ ಕ್ಯಾಚಿ ಆಗಿದೆ, ಅದಕ್ಕಿಂತ ಕ್ಯಾಚಿಯಾಗಿ ಸಬ್ ಟೈಟಲ್ ಇದೆ, ಕ್ಯಾಪ್ಷನ್ ಇದೆ. ನನಗೆ ಈ ಸಾಂಗ್ ತುಂಬಾ ಇಷ್ಟ ಆಯಿತು. ಈ ಸಾಂಗ್ ನೋಡಿದ್ರೆ ದಿಲ್ವಾಲ ಚಿತ್ರದ ಎತ್ತ ಹಾಕೊಂಡು ಹೋಯ್ತಾ ಇರೋದೆ ಸಾಂಗ್ ತುಂಬ ಎನರ್ಜಿ ಇದೆ. ಕೇಳ್ತಾ ಇದ್ರೆ ನನಗೆ ಡ್ಯಾನ್ಸ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ ಸುಮಂತ್ ಆ್ಯಂಡ್ ರಾಧಿಕಾ, ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಕೊರಿಯೋಗ್ರಫಿನೂ ಅಷ್ಟೇ ಸಖತ್ ರಿಚ್ಚಾಗಿ ಮೂಡ್ ಬಂದಿದೆ. ನೋಡ್ತಿದ್ರೇ ಸಿನಿಮಾ ಯಾವಾಗ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹಾಡು ಲಿರಿಕ್ ಬರೆದಿರೋದು ಅನಿಲ್, ನನ್ನ ಫ್ರೆಂಡ್, ಈ ಸಿನಿಮಾ ಡೈರೆಕ್ಟರ್ ಕೂಡ. ತುಂಬ ಎಕ್ಸ್ಪೆಕ್ಟೇಷನ್ ಇದೆ ನನಗೆ ಅನಿಲಿಂದ, ಯಾಕಂದರೆ ಇವಾಗ ಅಂತಲ್ಲ ಇದಿರುವಾಗ ಸಿನಿಮಾ ಮಾಡೋ ಮುಂಚೆಯಿಂದ, ಇನ್ಫ್ಯಾಕ್ಟ್ ತುಂಬ ದಿನಗಳಿಂದ ನಾನು ಅನಿಲ್ ಡೈಲಾಗ್ ರೈಟರ್ ಆಗಿದ್ದಂಥ ಕಾಲದಿಂದ ಅನಿಲ್ ಬಗ್ಗೆ ನನಗೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿರುತ್ತೆ, ಯಾಕಂದರೆ ಕಥೆ ಕೂಡ ನನಗೆ ಗೊತ್ತು. 100% ಹೇಳ್ತೀನಿ, ಸಖತ್ ಮಜಾ ಇರುತ್ತೆ. ಆಡಿಯೋ ಅರ್ಜುನ್ ಜನ್ಯ, ನನಗೆ ತುಂಬ ಇಷ್ಟವಾದ ಮ್ಯೂಸಿಕ್ ಡೈರೆಕ್ಟರ್, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸಖತ್ ಕ್ಯಾಚಿ ನಂಬರ್, ಚಾನ್ಸ್ ಸಿಕ್ಕರೆ ನಾನು ಇದಕ್ಕೆ ಡ್ಯಾನ್ಸ್ ಮಾಡ್ತೀನಿ, ನೀವು ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿ, 100% ಹಿಟ್ ಆಗುತ್ತೆ, ನಾನು ಗ್ಯಾರಂಟಿ ಅಂತ ಹೇಳ್ತಿದ್ದೀನಿ. ಐ ಥಿಂಕ್ ಬಿಟ್ಟೆ.